ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಇಂಟೀರಿಯರ್ ಅನ್ನೋ ಕಾನ್ಸೆಪ್ಟು ಎಲ್ರಿಗೂ ಭಯ ತರಿಸಿರುತ್ತೆ, ಮನೆ ಕಟ್ಟೋ ಓನರ್ಗೆ ಎಲ್ರಿಗೂ. ಯಾಕಂದರೆ ಎಲ್ಲೋದ್ರೂ ಸುಮಾರು ನಾವು ಯೂಶ್ವಲ್ ಆಗಿ ಎನ್ಕ್ವೈರಿ ಮಾಡಿರ್ತೀವಲ್ಲ, ಒಂದು 10 ಲಕ್ಷ ಹೇಳಿರ್ತಾರೆ. ಸೊ ಆಬ್ವಿಯಸ್ ಆಗಿ ಅದು ಒಂದು ಭಯ ಬರುತ್ತೆ, ಏನು ಮಾಡೋಣ ಅಂತೇಳಿ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಇವತ್ತು ಸ್ವಲ್ಪ ಟೈಮ್ ತೊಗೊಂಡು ಸ್ವಲ್ಪ ದೊಡ್ಡ ವೀಡಿಯೋ ಮಾಡಿದ್ದೀನಿ. ನನಗೆ ಗೊತ್ತಿರೋ ನಾಲೆಜಲ್ಲಿ ಈ ಬೇಸಿಕ್ ಇಂಟೀರಿಯರ್ ಅಂದರೆ ಏನು, ನಮಗೆ ಬೇಸಿಕ್ ಆಗಿ ಬೇಕಾಗಿರೋ ಇಂಟೀರಿಯರ್ಸಲ್ಲಿ ಏನೇನು ಬರುತ್ತೆ, ಒಂದು. ಎರಡನೇದು, ಈಗ ಕರೆಂಟಾಗಿ ಏನು ಪ್ರೈಸ್ ಓಡ್ತಾ ಇದೆ ಪರ್ಸ್, ಅದನ್ನ ಹೇಗೆ ತೊಗೊಳ್ತಾರೆ, ಪರ್ ಸ್ಕ್ವೇರ್ ಫೀಟ್ ಇಲ್ಲ ಹೋಲ್ಸ್ ಐ ಮೀನ್ ಲಂಪ್ ಆಗಿ ತೊಗೊಳ್ತಾರ ಅನ್ನೋದು ಎರಡನೇದು. ಆಸ್ ಎ ಮೂರನೇದು, ಆ್ಯಸ್ ಎ ಮನೆ ಓನರ್ ಆಗಿ ನಾವು ಏನು ಮಾಡಬೇಕು, ನಮ್ಮ ಹೋಮ್ವರ್ಕ್ ಏನು, ನಾವು ಯಾವ ಥರ ಎಲ್ಲ ಕಾಂಟ್ರಿಬ್ಯೂಟ್ ಮಾಡ್ಬೋದು ಇಂಟೀರಿಯರ್ ಮಾಡ್ಸೋಕ್ಕಿಂತ ಮುಂಚೆ. ಕೆಲವೊಂದು ಸ್ಟೆಪ್ಗಳಿದೆ, ಅದನ್ನೆಲ್ಲ ಮಾಡಿದರೆ ಕರೆಕ್ಟಾಗಿ ನಾವು ಇಂಟೀರಿಯರ್ ಮಾಡ್ಬೋದು, ಕಮ್ಮಿ ಬಜೆಟಲ್ಲಿ ಪ್ರಾಪರಾಗಿ ನಮಗೆ ಎಷ್ಟು ಬೇಕು ಬೇಸಿಕ್ಸ್ ಇಂಟೀರಿಯರನ್ನು ಮಾಡ್ಕೋಬೋದು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಾದಮೇಲೆ ಮೋಸ್ಟ್ಲಿ ನಿಮಗೊಂದು ಆ ಕಾನ್ಫಿಡೆಂಟ್ ಬರ್ಬೋದು. ಓ ಓಕೆ, ನಾವು ವಿತಿನ್ ಈ ಸಣ್ಣ ಬಜೆಟಲ್ಲೇ ನಮಗೆ ಬೇಕಾಗಿರೋ ಇಂಟೀರಿಯರನ್ನ ಮಾಡಿಸ್ಬೋದು. ಡೈರೆಕ್ಟಾಗಿ ನೀವೇ ವೆಂಡರ್ಗೆ ಕಾಲ್ ಮಾಡಿ ನನಗೆ ಈ ಬಜೆಟಲ್ಲಿ ಇಷ್ಟು ಇಂಟೀರಿಯರನ್ನ ಈ ಟೈಮಲ್ಲಿ ಮಾಡಿಕೊಡಿ ಅಂತ ನಿಮಗೆ ಏನೋ ಆ ಕಾನ್ಫಿಡೆಂಟ್ ಬರುತ್ತೆ ಈ ವಿಡಿಯೋ ನೋಡಾದ್ಮೇಲೆ ಅಂತ ನನ್ನ ನಂಬಿಕೆ. ಸೊ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋನ, ಸ್ವಲ್ಪ ದೊಡ್ಡದಾಗ್ಬೋದು, ಟೈಮ್ ತೊಗೊಂಡು ಟೈಮ್ ಇರುವಾಗ ನೋಡಿ, ಇಲ್ಲ ಅಂದರೆ ಸೇವ್ ಮಾಡಿ ಇಟ್ಕೊಳ್ಳಿ, ಈಗ ನೋಡೋಕೆ ಹೋಗ್ಬೇಡಿ. ಓಕೆನಾ? ಬನ್ನಿ, ಟೋಟಲ್ ಇಂಟೀರಿಯರ್ನ ನಾನು ಒಂದು 4 ಪಾರ್ಟಾಗಿ ಡಿವೈಡ್ ಮಾಡ್ತೀನಿ. ಫಸ್ಟು ಟಿ ವಿ ಯೂನಿಟ್ಟು, ಎರಡನೇದು ಪೂಜಾ ಯೂನಿಟ್ಟು, ಮೂರನೇದು ಕಂಪ್ಲೀಟ್ ಕಿಚನ್ನು, ನಾಲ್ಕನೇದು ನಮ್ಮ ವಾರ್ಡ್ರೋಬ್ಗಳು ಮತ್ತು ಡ್ರೆಸ್ಸಿಂಗ್ ಯೂನಿಟ್ಗಳು. ಈಗ 4 ಪಾರ್ಟಾಗಿ ಮಾಡ್ತೀನಿ. ಓಕೆ, ಒನ್ ಬೈ ಒನ್ ಹೋಗ್ತೀನಿ. ಫಸ್ಟು ಟಿ ವಿ ಯೂನಿಟ್ಟು. ಟಿ ವಿ ಯೂನಿಟಲ್ಲಿ ಆಸ್ ಅ ಬೇಸಿಕ್ ಆಗಿ ನಮಗೇನು ಬೇಕು ಅಂದರೆ ಒಂದು ಬೇಸ್, ಅದು ಟಿ ವಿನ ಹೋಲ್ಡ್ ಮಾಡಬೇಕು, ಅಂದರೆ ಟಿ ವಿನ ಇಟ್ಕೊಳ್ಬೇಕು. ಇಲ್ಲೊಂದು ಹೋಲ್ ಆಗುತ್ತೆ, ನನ್ನ ಟಿ ವಿ ಇಲ್ಲ, ಹಾಗಾಗಿ ದೊಡ್ಡ ಟಿ ವಿ ಬಂದಾಗ ಅದಕ್ಕೆ ಹೋಲ್ಡ್ ಮಾಡುವಂಥ ಕೆಪಾಸಿಟಿ ಇರಬೇಕು, ಬೇಸು ಒಂದು. ಎರಡನೇದು ಲುಕ್ ವೈಸು, ಟಿ ವಿ ಏನಿರುತ್ತೋ ಅದ್ರ ಕಾಂಟ್ರಾಸ್ಟ್ ಆಗಿ ಹಿಂದ್ಗಡೆ ಒಂದು ಲುಕ್ ಕೊಡಬೇಕು. ಈ ಇದು ಅದನ್ನು ಹೇಗೆ ಚೂಸ್ ಮಾಡಬೇಕು ಲ್ಯಾಮಿನೇಷನ್ ಅನ್ನೋದನ್ನು ನಾನು ನಿಧಾನಕ್ಕೆ ಹೇಳ್ತೀನಿ. ಓಕೆನಾ? ಅದು ಫಸ್ಟ್ ಬೇಸಿಕ್ ಆಗಿ ನಮಗೆ ಎಷ್ಟು ಸ್ಪೇಸ್ ಇದೆಯೋ ಅದಕ್ಕೆ ಸಿಮಿಟ್ರಿಕ್ ಆಗಿ ಸೆಂಟರ್ ಆಗಿ ಬರಬೇಕು ಈ ಬೋರ್ಡು, ಅದರಲ್ಲಿ ಟಿ ವಿ ಫಿಟ್ ಆಗಬೇಕು. ಇದು ಬೇಸಿಕ್ ಫಂಕ್ಷನ್ ಆಫ್ ಬೋರ್ಡ್. ಎರಡನೇ ಫಂಕ್ಷನ್ ಏನಂದರೆ ಕೆಳಗಡೆ ಬೇಸ್ ಯೂನಿಟ್ ಬರಬೇಕು, ನೀವೇನು ನೋಡ್ತಾ ಇದ್ದೀರಲ್ಲ ಇದು. ಸೊ ಇದರಲ್ಲಿ ಏನಂದರೆ ನಮಗೆ ಬರೋ ಎಲ್ಲ ಸೆಟಪ್ ಬಾಕ್ಸು, ಇಂಟರ್ನೆಟ್ ಬಾಕ್ಸ್ಗಳು ಎಲ್ಲ ಇದರೊಳಗೆ ಹೋಗುತ್ತೆ. ಓಕೆ, ಎಲ್ಲ ಎಲೆಕ್ಟ್ರಾನಿಕ್ಸ್ಗಳೆಲ್ಲ ಇದರಲ್ಲಿ ಹೋಗಬೇಕು. ಕೆಲವೊಂದು ನೋಟ್ಬುಕ್ ಅದು ಇದ್ದರೆ ಎಲ್ಲದನ್ನು ಸ್ಟೋರ್ ಮಾಡಬೇಕು, ಅದಕ್ಕೋಸ್ಕರ ಈ ಬೇಸ್ ಯೂನಿಟ್. ಇದು ಇದು ಮೇಜರ್ ಫಂಕ್ಷನ್, ಇದಿಷ್ಟಿದ್ರೆ ಟಿ ವಿ ಯೂನಿಟ್ ನಮಗೆ ಸಾಕು, ಮತ್ತು ನಾವು ಇಲ್ಲಿ ಹೋಲ್ಡ್ ಮಾಡ್ಕೊಳ್ತೀವಿ. ಇದು ವೈರಿಂಗ್ ಕನೆಕ್ಷನ್ ಟಿ ಅಂದರೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಮಾಡುವಾಗಲೇ ಗೋಡೆಯಲ್ಲಿ ಇಲ್ಲಿಂದ ಕಟ್ ಮಾಡಿ ಪೈಪ್ ಮಾಡಿ ಇಲ್ಲಿಂದ ಕನೆಕ್ಷನ್ ಕೊಟ್ಟು ಇಲ್ಲಿ ಕೊಟ್ಟಿರ್ತೀವಿ. ವಿಚ್ ಮೀನ್ಸ್ ಏನಂದರೆ ಟಿ ವಿಯಿಂದ ವೈರ್ ಹಿಲ್ ಹಾಕ್ಬಿಟ್ಟು ನೀವೇನು ನೋಡ್ತಾ ಇದ್ದೀರಲ್ಲ ನೋಡಿ, ಇಲ್ಲಿಗೆ ಹೊರಗೆ ಬರುತ್ತೆ, ಇಲ್ಲಿದೆ ಓಪನ್. ಸೊ ಎಲ್ಲ ವೈರ್ಸು ಹೊರಗೆ ಬರುತ್ತೆ, ನಿಮಗೆ ಮೇಲ್ಗಡೆ ಏನೂ ಇರೋದು ಅವಶ್ಯಕತೆ ಇಲ್ಲ. ಈಗ ತೋರ್ಸೋಕ್ಕೋಸ್ಕರ ನಾನು ಮೇಲಿಟ್ಟಿದ್ದೀನಿ. ಇದು ಬೇಸಿಕ್ ಫಂಕ್ಷನ್ನು. ಸೊ ಇದಕ್ಕೆ ಏನೇನೆಲ್ಲ ಮಾಡಬೇಕು, ಆಸ್ ಅ ಟಿ ವಿ ಯೂನಿಟಿಗೆ ನಾನು ಬೇಸ್ ಐ ಮೀನ್ ನನ್ನ ಹೋಮ್ವರ್ಕ್ ಏನೇನು ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ ನೋಡಿ. ಓಕೆ, ಇಲ್ಲಿ ನನ್ನ ಲಿವಿಂಗ್ ರೂಮ್ ವಿಡ್ತ್ ಎಷ್ಟಿದೆ ಅಂದರೆ ಎಕ್ಸಾಕ್ಟಾಗಿ 12.5 ಫೀಟ್ ಇದೆ. 12.5 ಅಡಿಯಲ್ಲಿ ನನಗೆ ಪೂಜಾ ಯೂನಿಟು ಮತ್ತು ಟಿ ವಿ ಯೂನಿಟ್ ಎರಡೂ ಬರಬೇಕಾಗಿತ್ತು. ಹಾಗಾಗಿ ನಾನು ಏನು ಫಿಕ್ಸ್ ಮಾಡ್ಕೊಂಡೆ ಅಂದರೆ ನನಗೆ ಪೂಜಾ ಯೂನಿಟಿಗೆ ಮಿನಿಮಮ್ 3 ಅಡಿ ಬೇಕು ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೆ. ಓಕೆ, 3 ಅಡಿ ಪೂಜಾ ಯೂನಿಟ್ ಬಂದಮೇಲೆ ಮಿಕ್ಕಿರೋ ಜಾಗನ ನಾನು ಟಿ ವಿ ಯೂನಿಟ್ ಮಾಡಬೇಕಾಗಿತ್ತು. ಹಾಗಾಗಿ 3 ಅಡಿ ದೇವ್ರ ರೂಮಿಗೆ ಬಿಟ್ಬಿಟ್ಟು ಮಿಕ್ಕಿರೋದು ನನಗೆ ಒಂದು 5.75 ವಿಡ್ತ್ ಸಿಕ್ತು. ಯಾಕಂದರೆ ರೈಟ್ ಸೈಡಲ್ಲಿ ಮತ್ತೆ ನಾನು ಒಂದು ಶೆಲ್ಫ್ಸ್ ಹಾಕಬೇಕಾಗಿತ್ತು. ಸೊ ಸೆಂಟ್ರಿಗೆ ಬಂದಾಗ ನನಗೆ ಶೆಲ್ಫಿಗೆ ಒಂದು 2 ಅಡಿ ಜಾಗ ಸಿಕ್ತು. ಅದೇ ಥರ ಕೆಳಗಡೆನೂ ನಾನು ಬೇಸ್ ನೆಲದಿಂದ 1.5 ಫೀಟ್ ಗ್ಯಾಪ್ ಬಿಟ್ಬಿಟ್ಟು ಒಂದು ಬೇಸ್ ಯೂನಿಟ್ ಒಂದು ಮಾಡ್ಕೊಂಡಿದ್ದೆ. ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಮಗಿರೋ ಜಾಗದಲ್ಲಿ ಒಂದು ನಾವು ರಫ್ಫಾಗಿ ಒಂದು ಔಟರ್ ಲೈನ್ ಹಾಕ್ಕೋಬೋದು. ನನಗಿರೋದು ಒಂದಿಷ್ಟು ಜಾಗ 12 ಅಡಿ 15 ಅಡಿ, ಅದರಲ್ಲಿ ನಾನು ಒಂದಿಷ್ಟಿಷ್ಟು ನನಗೆ ಬೋರ್ಡಿಗೆ ಇಷ್ಟು ಬೇಕು, ದೇವ್ರ ರೂಮಿಗೆ ಇಷ್ಟು ಬೇಕು, ಶೆಲ್ಫಿಗೆ ಇಷ್ಟು ಬೇಕು ಅಂತ ರಫ್ಫಾಗಿ ಹಾಕ್ಕೊಳ್ಳೋದು ಏನೂ ತಪ್ಪಿಲ್ಲ. ಸೊ ಆ ಥರ ಮಾಡಿಕೊಂಡು ನೆಕ್ಸ್ಟು ನಮ್ಮ ಇಂಟೀರಿಯರ್ ಮಾಡೋ ಕಾಂಟ್ರಾಕ್ಟರ್ ಏನಿರ್ತಾರಲ್ಲ ಅವ್ರಿಗೆ ಕೊಟ್ಟರೆ ಅವ್ರು ಇನ್ನೊಂದು ಪ್ಲಾನ್ ಮಾಡಿಕೊಡ್ತಾರೆ. ಓಕೆ, ಇಲ್ಲ ನಮಗೆ ಪ್ಲಾನ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಏನೋ ಟೈಮಲ್ಲಿ ಬೇಕಾದ್ರೆ ನಾವು ಡೈರೆಕ್ಟಾಗಿ ಇಂಟೀರಿಯರ್ನ ಕರೆಸ್ಬಿಟ್ಟು ನನಗೆ ಈ ಜಾಗ ಇದೆ, ಇದೀ ಜಾಗದಲ್ಲಿ ಯಾವುದು ಸೂಟಬಲ್ ಆಗುತ್ತೋ ಆ ಡಿಸೈನ್ನ ಮಾಡಿಕೊಡಿ ಅಂದರೆ ಅವರೇ ಡೈರೆಕ್ಟಾಗಿ ಮಾಡಿಕೊಡ್ತಾರೆ. ಇದು ನೋಡಿ, ಇದು ಮಾಡಿಫೈಡ್ ವರ್ಷನ್ನು. ನಮ್ಮ ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಎಲ್ಲಿ ಚೇಂಜ್ ಬೇಕೋ ಅಲ್ಲೆಲ್ಲ ಸ್ವಲ್ಪ ಚೇಂಜ್ಗಳನ್ನ ಮಾಡಿ ಮತ್ತೆ ಕಳಿಸ್ತಾರೆ. ಆ್ಯಸ್ ಪರ್ ಸ್ಟ್ಯಾಂಡರ್ಡು ಬೇಸ್ ವಿಡ್ತು ಇಷ್ಟು ಅಗಲ ಇದ್ದರೆ ಕರೆಕ್ಟು ಸರ್ ಅಂತ ಹೇಳಿ ಅವ್ರು ಹೇಳಿದ್ದಾರೆ.
ಅದಕ್ಕೆ ತಕ್ಕಂತ ಅವ್ರು ಚೇಂಜ್ ಮಾಡ್ಕೊಳ್ತಾರೆ ಸಣ್ಣ ಪುಟ್ಟ. ಸೊ ಅಲ್ಟಿಮೇಟ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ವಿಡ್ತು ಎಷ್ಟು ಲೆಂತು ಬರುತ್ತೆ ಅಂತ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಈ ಡ್ರಾಯಿಂಗಿಂದ. ಇದರಿಂದ ನಿಮ್ಮದು ಅರ್ಧ ಕೆಲಸ ಮುಗಿಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಲ್ಯಾಮಿನೇಷನ್ ಚೂಸ್ ಮಾಡೋದು. ಯಾಕಂದರೆ ಅವ್ರ ಹತ್ರ ಬುಕ್ ಇರುತ್ತೆ ಕಾಂಟ್ರಾಕ್ಟ್ ಹತ್ರ, ಲ್ಯಾಮಿನೇಷನ್ ಕಂಪ್ಲೀಟ್ ಬುಕ್ ಆಲ್ಬಮ್, ಅದನ್ನು ತೊಗೊಂಬಂದು ಯಾವ ಲ್ಯಾಮಿನೇಷನ್ನ ನಮಗೆ ಎಲ್ಲಿ ಸೂಟ್ ಆಗುತ್ತೆ ಯಾವ ಕಲರ್ ಅನ್ನೋದನ್ನು ಚೂಸ್ ಮಾಡಿಬಿಟ್ಟು ಆ ನಂಬರ್ ಏನಿರುತ್ತೋ ಅದನ್ನು ನಮ್ಮ ಕಾಂಟ್ರಾಕ್ಟ್ಗೆ ಇನ್ಫಾರ್ಮ್ ಮಾಡಬೇಕು ಮೊದಲೇ. ಲ್ಯಾಮಿನೇಷನ್ ಚೂಸ್ ಆದಮೇಲೆ ಆಮೇಲೆ ಅವರು ಪ್ರೆಸ್ಸಿಂಗ್ ಸ್ಟಾರ್ಟ್ ಮಾಡಿಕೊಂಡು ಅವರೇ ಪ್ರೆಸ್ಸಿಂಗ್ ಮಿಷಿನ್ ಪ್ರೆಸ್ಸಿಂಗ್ ಮಾಡಿಕೊಂಡು ತೊಗೊಂಬಂದು ಫಿಟ್ ಮಾಡ್ತಾರೆ. ಓಕೆ, ಇದು ಔಟ್ಪುಟ್ಟು. ಇಂಪಾರ್ಟೆಂಟ್ ಏನಂದರೆ ಎಲ್ಲೆಲ್ಲಿ ನಮಗೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಬೇಕು, ಎಲ್ಲೆಲ್ಲಿ ಲೈಟ್ ಬೇಕು ಅನ್ನೋದನ್ನು ನಮ್ಮ ಎಲೆಕ್ಟ್ರಿಷಿಯನ್ ಜೊತೆಗೆ ಇಂಟೀರಿಯರ್ ಸ್ಟಾರ್ಟ್ ಮಾಡುವಾಗಲೇ ಇನ್ಫಾರ್ಮ್ ಮಾಡಬೇಕು. ಅದಕ್ಕೆ ತಕ್ಕಂತೆ ಅವರು ಪ್ರೊವಿಷನ್ ಬಿಟ್ಕೊಂಡಿರ್ತಾರೆ. ಸೊ ನೀವು ಎಲ್ಲೆಲ್ಲಿ ಬೋರ್ಡ್ ಆಗ್ತಾರೋ ಹಿಂದೆ ಲೈಟ್ ಹಾಕೋದಾಗಲಿ, ಎಲ್ಲಿ ಇಂಟೀರಿಯರ್ ಬರುತ್ತೋ ಪ್ಲೇವುಡ್ಸು ಅದರಲ್ಲಿ ಕಟ್ ಮಾಡಿ ಲೈಟ್ ಕೊಡೋದಾಗಲಿ ಎಲ್ಲ ಎಲೆಕ್ಟ್ರಿಷಿಯನ್ನ ಮಾಡ್ತಾರೆ. ಈ ಬ್ಯಾಕ್ ಸೈಡ್ ಟಿ ವಿ ಯೂನಿಟ್ ಹಿಂದ್ಗಡೆ ಇರೋ ಸ್ಟ್ರಿಪ್ ಲೈಟ್ನ ನೀವು ನಿಧಾನಕ್ಕೂ ತೊಗೊಂಡು ಹಾಕ್ಕೋಬೋದು. ಈಗ ನಾನು ಮಾಡಿಸಿರೋದು ಬೇಸಿಕ್ ಟಿ ವಿ ಯೂನಿಟ್. ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಹಿಂದೆ ಗೋಡೆ ಖಾಲಿ ಇದೆಯಲ್ಲ, ಇಲ್ಲಿ ಪಿ ವಿ ಸಿ ಪ್ಯಾನಲ್ ಹಾಕ್ಸೋಣ ಅಂತ ಒಂದು ಪ್ಲಾನ್ ಇದೆ. ಬಟ್ ಈಗಿಲ್ಲ, ಸದ್ಯಕ್ಕೆ ನೆಕ್ಸ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಹಾಫ್ ಫೀಟಿಗೆ 9 ಫೀಟ್ ಉದ್ದ ಬರುತ್ತೆ, ನೋಡೋಕ್ಕೂ ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ಟಿ ವಿ ಯೂನಿಟು ಮತ್ತು ಅದ್ರ ಬೇಸ್ ಯೂನಿಟ್ಗೆ ಆಗಿರೋದು ಒಂದು 23,000. ಫೈನಲಾಗಿ ಹೇಳ್ತೀನಿ ಸಮ್ಮರಿ ಕೊಡುವಾಗ ಟೋಟಲ್ ಎಷ್ಟು ಸ್ಕ್ವೇರ್ ಫೀಟಿಗೆ ಎಷ್ಟಾಯಿತು ಅಂತ ಹೇಳ್ತೀನಿ. ಎರಡನೇದು ಪೂಜಾ ಯೂನಿಟ್. ಪೂಜಾ ಯೂನಿಟಿಗೆ ನನಗೆ ನಮಗೆ ಎಷ್ಟು ಜಾಗ ಇದೆ ಅಂತ ನೋಡ್ಕೊಳ್ಬೇಕು, ಮತ್ತು ಅದಕ್ಕೆ ನಮಗೆ ಏನೇನು ಬೇಸಿಕ್ಕಾಗಿ ಬೇಕು ಅಂತ. ನಮಗೆ ಪೂಜೆ ಮಾಡೋಕ್ಕೆ ಕಂಪ್ಲೀಟಾಗಿ ಒಳಗಡೆ ಎಲ್ಲ ದೇವರ ಫೋಟೋಗಳನ್ನ ಇಡೋಕ್ಕೆ, ಮತ್ತು ಒಂದು ಸುಮಾರು ಒಂದು 5-6 ಆ ಕಡೆ ಸ್ಟೆಪ್ಸು ಕಂಪ್ಲೀಟಾಗಿ ಫೋಟೋಸ್ಗಳನ್ನ ಇಡೋಕ್ಕೆ ದೇವರದು, ಅದನ್ನು ಸಿಕ್ಸೋಕ್ಕೆ ಅದಕ್ಕೆ ಏನೇನು ಬೇಕೋ ಅದೊಂದು ಬೇಸಿಕ್ಕು. ಅದಾದಮೇಲೆ ನಮಗೆ ಪೂಜೆ ಗೀಜೆ ಮಾಡಿದಾಗ ಎಲೆಯೆಲ್ಲ ಹಾಕೋಕ್ಕೆ ಅದನ್ನು ಇಟ್ಕೊಳ್ಳೋ ಒಂದು ಸ್ಪೇಸು, ಇದು ಎರಡು. ಮೂರನೇದು ಕೆಳಗಡೆ ದೀಪದ ಎಣ್ಣೆ, ಅದಕ್ಕೆ ಬೇಕಾಗಿರೋ ರಿಲೇಟೆಡ್ ಕರ್ಪೂರ, ಉದ್ಬತ್ತಿ ಇಡೋ ಅಂಥ ಸ್ಟೋರೇಜು, ಇದು ಮೂರು ಬೇಸಿಕ್ಕಾಗಿ ಬೇಕಾಗತ್ತೆ. ಓಕೆನಾ, ಇದಕ್ಕೆ ನಾವು ಏನೇನು ಹೋಮ್ವರ್ಕ್ ಮಾಡಿದೆ ಅನ್ನೋದನ್ನು ನಾನು ಹೇಳ್ತೀನಿ, ಬನ್ನಿ. ಓಕೆ, ಕಾಂಟ್ರಾಕ್ಟರಿಗೆ ಹೋಗೋಕ್ಕಿಂತ ಮುಂಚೆ ನಾನೇನು ಮಾಡ್ಕೊಂಡಿದ್ದೆ ಅಂದರೆ, ನನಗಿರೋದು 3 ಅಡಿ ಜಾಗ, ಅದರಲ್ಲಿ ನನಗೆ ಎಷ್ಟು ಒಳಗಡೆ ಎಷ್ಟು ಸೆಲ್ಫ್ ಬೇಕು, ಸೆಂಟ್ರಲ್ಲಿ ಗಣೇಶ ಎಷ್ಟು ಯಾವ ಥರ ಬರಬೇಕು ಅನ್ನೋದನ್ನು ಒಂದು ರಫ್ಫಾಗಿ ಸ್ಕೆಚ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಕಾಂಟ್ರಾಕ್ಟರ್ನ ಕನೆಕ್ಟ್ ಮಾಡಿದಾಗ ಅವರು ಕಲರ್ ಆಲ್ಬಮ್ ಕೊಟ್ಟಿದ್ರಲ್ಲ, ಆ ಕಲರ್ನೆಲ್ಲ ಲ್ಯಾಮಿನೇಷನ್ಸ್ನೆಲ್ಲ ಇದರಲ್ಲಿ ಮೆನ್ಷನ್ ಮಾಡಿ ಈ ಥರ ಬೇಕು ಅಂತ ಒಂದು ರಫ್ಫಾಗಿ ಡ್ರಾ ಮಾಡ್ಕೊಂಡಿದ್ದೆ. ಅದಾದಮೇಲೆ ಗೂಗಲಿಂದನೂ ಸ್ವಲ್ಪ ರೆಫರೆನ್ಸ್ ತಗೊಂಡು ನನಗೆ ಈ ಥರ ಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದೆ. ಸೊ ಫೈನಲಿ ಮಿಷಿನ್ ಕಟ್ ಮಾಡಿಬಿಟ್ಟು ನಮ್ಮ ಡಿಸೈನ್ನ ಕಟ್ ಮಾಡಿ ತೊಗೊಂಬಂದಾಗ ಔಟ್ಪುಟ್ ಈಗಿರುತ್ತೆ. ತುಂಬ ಡೀಸೆಂಟಾಗಿ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನು ಚೂಸ್ ಮಾಡಿರೋದು ಅದೇ ಥರ ಇದೆ. ಸೊ ಇದು ನಮ್ಮ ಕಂಪ್ಲೀಟ್ಲಿ ನಮ್ಮ ಇಷ್ಟ, ನಾವು ಯಾವ ಥರ ಕಲರ್ ಕಾಂಬಿನೇಷನ್ ಬೇಕಾದ್ರೂ ತೊಗೋಬೋದು. ಪೂಜಾ ಯೂನಿಟಿಗೆ ರಫ್ಫಾಗಿ ಒಂದು 18,000 ಆಗಿದೆ. ಓಕೆ, ಮೂರನೇ ವಿಷಯ ಏನು ಅಂದರೆ ಕಿಚನ್. ಒಂದು ಮಾಡ್ಯುಲರ್ ಕಿಚನ್ ಮಾಡೋದು ತುಂಬ ಕಷ್ಟ. ಓಕೆ, ಅದರಲ್ಲೂ ಕಮ್ಮಿ ಬಜೆಟಲ್ಲಿ ಮಾಡಬೇಕಂದ್ರೆ ತುಂಬ ಕಷ್ಟ. ಸೊ ಅದಕ್ಕೆ ತುಂಬ ಹೋಮ್ವರ್ಕ್ ಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡಿದೆ, ಮೊದಲೇ ನೋಡಿ ಕಿಚನ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ಹಾಕಿದ್ದೆ. ಸೊ ನೀವೇನು ಮಾಡಬೇಕು ಅಂದರೆ ಕಿಚನ್ನ ಮಾತ್ರ ಆ ವಿಡಿಯೋನ ರೆಫರ್ ಮಾಡಿ, ಕಂಪ್ಲೀಟ್ ಡೀಟೇಲ್ ಇದೆ. ಕಿಚನ್ ಓಪನ್ ಕಿಚನ್ ಆಗಿರೋದ್ರಿಂದ ನನಗೆ ಹಾಲಿಂದ ಕಿಚನ್ಗೆ ಏನಾದರೂ ಒಂದು ಡಿಫ್ರೆನ್ಸ್ ಮಾಡಬೇಕು ಅಂದಾಗ ಈ ಆರ್ಚನ್ ಮಾಡಿದೆ. ಈ ಆರ್ಚ್ ಏನಿರುತ್ತೆ ಅಂದರೆ, ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಇರುತ್ತೆ, ಅದಾದಮೇಲೆ ನಮಗೆ ಬಾರ್ ಕೌಂಟ್ರಲ್ಲಿರೋ ಹ್ಯಾಂಗಿಂಗ್ ಲೈಟ್ಸ್ ಥರ 3 ಹ್ಯಾಂಗಿಂಗ್ ಲೈಟ್ಸು, ಪ್ಲಸ್ ಒಂದು ಆರ್ಚ್ ಕಂಪ್ಲೀಟಾಗಿ ಹಿಂಗೆ ಹೋಗಿ ಅಲ್ಲಿ ನನ್ನ ಸ್ಟೇರ್ ಕೇಸ್ ಹತ್ರ ಏನೋ ಇಳಿಯೋ ಥರ. ಇದೊಂದು ನನ್ನ ಇಂಟ್ರೆಸ್ಟಾಗಿ ಮಾಡಿದೆ, ಇದಕ್ಕೇನು ಸುಮಾರು ಖರ್ಚಾಗಿಲ್ಲ, ನನಗೆ ಒಂದು 15,000-16,000 ಖರ್ಚಾಯಿತು ಅಷ್ಟೇ. ಇದಕ್ಕೆ ಏನೇನು ಪ್ರಿಪ್ರೇಷನ್ ಅಂತಲೂ ಹೇಳ್ತೀನಿ ನೋಡಿ. ಇದಕ್ಕೆ ನನ್ನ ಹತ್ರ ಐಡಿಯಾ ಮಾತ್ರ ಇತ್ತು, ಸ್ಕೆಚ್ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟಾಗಿ ಕಾಂಟ್ರಾಕ್ಟರ್ ಹತ್ರನೇ ಏನೋ ಕೆಲಸ ಸ್ಟಾರ್ಟ್ ಮಾಡಿಸ್ದೆ. ಅಂದ್ಕೊಂಡಿದ್ದ ಥರನೇ ಸಿಂಪಲ್ಲಾಗೇ ಬಂತು. ತುಂಬ ಗ್ರ್ಯಾಂಡಿಯರ್ ಆಗಿ ಬೇಡ, ತುಂಬ ಸಿಂಪಲ್ಲಾಗಿರಬೇಕು, ವಿತ್ ಒಂದೆರಡು ಲೈಟ್ ಬೇಕು, ಅಲ್ಲಿ ಏನಾದರೂ ಸಣ್ಣ ಬುದ್ಧ ಇಡ್ಬೋದು ಅಂತ ಒಂದು ಐಡಿಯಾ ಮಾಡಿದ್ದೆ. ಅದೇ ಥರ ಬಂತು. ಇದು ಔಟ್ಪುಟ್ಟು, ತುಂಬ ಸಿಂಪಲ್ಲಾಗಿದ್ದರೂ ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ 3 ಹ್ಯಾಂಗಿಂಗ್ ಲೈಟ್ ಇದೆಯಲ್ಲ, ಇದನ್ನು ಮೊದಲೇ ಕನೆಕ್ಷನ್ ಕೊಟ್ಕೊಂಡಿದ್ದೆ ಅಲ್ಲಿ ಬರಬೇಕು ಅನ್ನೋದನ್ನು. ಲೈಟ್ ಮಾತ್ರ ನಾನು ನಮ್ಮ ಚಿಕ್ಕಪೇಟೆಯಲ್ಲಿ ತೊಗೊಂಡೆ, 450 ರೂಪಾಯಿನೋ 500 ರೂಪಾಯಿನೋ ಒಂದು ಲೈಟ್ ಬಿತ್ತು. ಟಿ ವಿ ಯೂನಿಟ್, ಪೂಜಾ ಯೂನಿಟ್, ಕಿಚನ್ ಮತ್ತು ನನ್ನ ಆರ್ಚ್, ಇದಿಷ್ಟು ಆದಮೇಲೆ ಕೊನೆಗೆ ಬರೋದು ನನ್ನ ವಾರ್ಡ್ರೋಬ್ಸ್ಗಳು. ಮನೇಲಿ ಯಾವುದು ಕರೆಕ್ಟಾಗಿ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ, ಬಟ್ ಕಿಚನ್ನು ವಾರ್ಡ್ರೋಬ್ ಡ್ರೆಸ್ಸಿಂಗ್ ಟೇಬಲ್ ಮಾತ್ರ ಪಕ್ಕಾ ಮಾಡಬೇಕು, ಇಲ್ಲಾಂದರೆ ಹೆಣ್ಮಕ್ಳ ಹತ್ರ ಒದೇ ತಿಂತೀವಿ. ಆ್ಯಸ್ ಯೂಶ್ವಲ್ ರೂಮ್ ವಿಡ್ತು 10 ಫೀಟು, ಲೆಂತು 17 ಫೀಟು. 10 ಫೀಟಿಗೆ ನನಗೇನು ಬರಬೇಕು, 2 ಕಂಪ್ಲೀಟ್ ಕಬೋರ್ಡ್ ಬರಬೇಕು.
ಹಾಗೆಯೇ ಸೆಂಟ್ರಲ್ಲಿ ನನ್ನ ವಿಂಡೋ ಇತ್ತು, ಆಗ ಕಬೋರ್ಡ್ ಮಾಡೋಕ್ಕಾಗಲ್ಲ, ಬಟ್ ಅದನ್ನು ಒಂಥರ ಸಿಟ್ಟಿಂಗ್ ಪ್ಲೇಸ್ ಥರ ಮಾಡೋಕ್ಕೆ ಕೆಳಗಡೆ ಸ್ಟೋರೇಜು ಮೇಲ್ಗಡೆ ಸಿಟ್ಟಿಂಗ್ ಪ್ಲೇಸ್ ಥರ ಐಡಿಯಾ ಮಾಡಿದ್ದೆ. ಅದೇ ಥರ ಬಂತು. ಲಾಫ್ಟು ಆ್ಯಸ್ ಯೂಶ್ವಲ್ ನಮ್ಮ ಕಬೋರ್ಡಿಗೆ ತಕ್ಕಂತೆ ಬರುತ್ತೆ. ಯೂಶ್ವಲಾಗಿ ಕಬೋರ್ಡ್ ಬಿಡ್ತು ನೋಡೋದಾದರೆ 2.5-3 ಅಡಿ ಬರುತ್ತೆ ಸ್ಟ್ಯಾಂಡರ್ಡು. ಅದೇ ಥರ ಉದ್ದ ಡೆಪ್ತ್ ಏನಾದರೂ ಒಳಗಡೆ ಇಡೋಕ್ಕೆಲ್ಲ 1.5 ಅಡಿ ಡೆಪ್ತ್ ಬರುತ್ತೆ, ಅದು ಸ್ಟ್ಯಾಂಡರ್ಡು. ಅದೇ ಥರ ಮಾಸ್ಟರ್ ಬೆಡ್ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಒಂದು ಮಾಡಬೇಕಾಗಿತ್ತು. ಅದೇ ಥರ ಸಿಂಪಲ್ಲಾಗಿ ಇರೋ ಸ್ಪೇಸಲ್ಲಿ ಏನೇನು ಬರಬೇಕು, ಎಲ್ಲೆಲ್ಲಿ ಪುಲ್ ಔಟ್ ಬರಬೇಕು, ಸ್ವಿಚ್ ಬರೋ ಜಾಗದಲ್ಲಿ ಎಂಟಿ ಬರಬೇಕು, ಮಿರರ್ ಎಲ್ಲಿ ಬೇಕು ಅನ್ನೋದನ್ನು ಸಿಂಪಲಾಗಿ ಡ್ರಾ ಮಾಡಿಕೊಟ್ಟಿದ್ವಿ. ಅದೇ ಥರ ಅವರು ಒಂದು ಕನ್ಸ್ಟ್ರಕ್ಟಿವ್ ಆಗಿ ಡಿಸೈನ್ ಮಾಡಿ ನಮಗೆ ಒಂದು ಸಿಂಪಲ್ ಡ್ರೆಸ್ಸಿಂಗ್ ಟೇಬಲ್ ರೆಡಿ ಆಯಿತು. ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದರೆ, ನೀವೇನು ನೋಡ್ತಾ ಇದ್ದೀರಲ್ಲ ವಾರ್ಡ್ರೂಬ್, ಮತ್ತು ವಾರ್ಡ್ರೂಬ್ ಅನ್ನೋದು ಒಂದು 1000 ಸ್ಕ್ವೇರ್ ಫೀಟ್ ರೇಂಜಲ್ಲಿ ಬರುತ್ತೆ. ನಮ್ದು ಎಷ್ಟು ಸ್ಕ್ವೇರ್ ಫೀಟ್ ಇರುತ್ತೋ ಅದ್ರ ತಕ್ಕಂತೆ ನನಗೆ ಒಂದು 51,000 ಆಯಿತು. ಅದೇ ಥರ ಲಾಫ್ಟ್ ಒಂದು 700 ರೂಪಾಯಿ ಸ್ಕ್ವೇರ್ ಫೀಟ್ ರೇಂಜಲ್ಲಿ ಬರುತ್ತೆ. ನನಗಾಗಿದ್ದು ಟೋಟಲ್ 14,000 ಮಾಸ್ಟರ್ ಬೆಡ್ರೂಮ್ದು. ನೆಕ್ಸ್ಟು ಲಿವಿಂಗ್ ರೂಮ್ ಟಿ ವಿ ಯೂನಿಟ್ ಆಲ್ರೆಡಿ ಹೇಳಿದೆ, ಪರ್ ಸ್ಕ್ವೇರ್ ಫೀಟ್ 700 ರೇಂಜಲ್ಲಿದೆ, ಅದು ನನಗೆ ಒಂದು 23,000 ಪ್ಲಸ್ ಪೂಜಾ ಯೂನಿಟಿಗೆ ನನಗೊಂದು 18,000 ಮೋರ್ ಆರ್ ಲೆಸ್ ಸೇಮ್ ಇದೆ. ಆಮೇಲೆ ನೆಕ್ಸ್ಟು ಎಂಟ್ರಿ ಹಾರ್ಚ್ ಹೇಳಿದ್ನಲ್ಲ 17,000 ಅಂತ ಹೇಳಿದೆ, ಅದೊಂದು ಸ್ಕ್ವೇರ್ ಫೀಟಿಗೆ 650 ರುಪೀಸ್ ಬರ್ತಾ ಇದೆ, ಅದೊಂದು 17,000 ಆಯಿತು. ಕಿಚನ್ ಪ್ರೈಸ್ ಎಲ್ಲ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದ್ದೆ, ಆ ಕಿಚನ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಸಿಂಪಲಾಗಿ ಹೇಳೋದಾದರೆ ಕಿಚನ್ ಬೇಸ್ ಯೂನಿಟು ನನಗೆ 1,300 ರುಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ನನಗೆ ಒಂದು 59,000 ಆಯಿತು. ಬೇಸಲ್ಲಿ ಏನು ನೋಡ್ತಾ ಇದ್ದಿಲ್ಲ, ಟ್ಯಾಂಡಮ್ ಬಾಕ್ಸ್ ಅದೆಲ್ಲ ಸೇರಿ. ಕಿಚನ್ ವಾಲ್ ಯೂನಿಟ್ ಏನು ನೋಡ್ತಾ ಇದ್ದಿಲ್ಲ, ಅದೊಂದು 24,000 ಸೇಮ್ ಮೊರ್ ಆರ್ಲೆಸ್ ಸ್ಕ್ವೇರ್ ಫೀಟ್ ಸೇಮ್ ಬರುತ್ತೆ. ಕಿಚನ್ ಲಾಫ್ಟ್ ಮೇಲ್ಗಡೆ ಬರೋದು ಅಗೇನ್ ಅದು 750 ರುಪೀಸಲ್ಲಿ ಬರುತ್ತೆ, ಇದು 41,000 ಆಯಿತು. ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಕಿಚನ್. ಸಿಮಿಲರಾಗಿ ಫಸ್ಟ್ ಫ್ಲೋರಲ್ಲಿ ಬರೋವಂಥ ಬೆಡ್ರೂಮ್ಗೆ ಅದಕ್ಕೆ ಬರೋವಂಥ ಕಬೋರ್ಡ್ಗಳು ಮತ್ತು ಲಾಫ್ಟ್ಗಳಿಗೆ ನೀವೇನು ಪ್ರೈಸ್ ನೋಡ್ತಾ ಇದ್ದೀರಲ್ಲ ಅದು 52,000 ಪ್ಲಸ್ 21,000. ಡ್ರೆಸ್ಸಿಂಗ್ ಯೂನಿಟ್ಗೆ ನೀವೇನು ಹೇಳ್ತಾ ಇದ್ದೀರಾ, ಅದು 1,000 ರುಪೀಸ್ ಪರ್ ಸ್ಕ್ವೇರ್ ಫೀಟು ಇನ್ಕ್ಲೂಡಿಂಗ್ ಎಲ್ಲ ಗ್ಲಾಸ್ ಗೀಸ್ ಎಲ್ಲ. ಸೊ ಅದು ನನಗೊಂದು 29,000 ರುಪಾಯಿನೂ ಬಂತು. ಅದಾದಮೇಲೆ ವಾರ್ಡ್ರೂಬ್ ಕಿಚ್ ರೂಮ್ ಒಂದಿದೆ, ಅದರ ವಾರ್ಡ್ರೂಬ್ಸ್ಗಳಿಗೆ ಒಂದು 30,000 ಮತ್ತು ಕಿಚ್ ರೂಮಲ್ಲಿ ಲಾಫ್ಟ್ ಏನು ಬರುತ್ತೋ ಅದಕ್ಕೊಂದು 8,400 ರುಪಾಯಿ. ಇದು ಸ್ಕ್ವೇರ್ ಫೀಟ್ಸ್ ಎಲ್ಲ ಸೇಮ್ ಇರುತ್ತೆ, ಯಾವ್ಯಾವ ರೂಮಲ್ಲಿ ಏನೇನು ಮಾಡ್ತೀವಿ ಅದು ಸ್ಕ್ವೇರ್ ಫೀಟ್ ಸೇಮ್ ಇರುತ್ತೆ. ಸೊ ಟೋಟಲ್ ನೋಡೋದಾದರೆ ನನಗೊಂದು 3.9-4 ಲ್ಯಾಕ್ ಆಯಿತು. ಇದು ಬೇಸಿಕ್ ಇಂಟೀರಿಯರ್ನ ಟೋಟಲ್ ಪ್ರೈಸು. ಓಕೆ ಓಕೆ, ಪ್ರೈಸ್ಗಳು ಹೆಚ್ಚು ಕಮ್ಮಿ ಆಗ್ತಾ ಇರ್ತವೆ, ಬಟ್ ಈಗ ಕರೆಂಟಲ್ಲಿ ಸ್ವಲ್ಪ ಜಾಸ್ತಿನೂ ಆಗಿರ್ಬೋದು, ಸ್ವಲ್ಪ ಕಮ್ಮಿನೂ ಆಗಿರ್ಬೋದು, ಬಟ್ ಅದನ್ನು ವಿಚಾರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಬಟ್ ಆಸ್ ಅ ಓನರಾಗಿ ಏನು ಇಂಪಾರ್ಟೆಂಟ್ ಅನ್ನೋದಾದರೆ ಹೇಳ್ತೀನಿ ನೋಡಿ. ಇಂಟೀರಿಯರ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಆಗೋದು ಪ್ಲೇವುಡ್, ಯಾವ ಬ್ರ್ಯಾಂಡ್ ಪ್ಲೇವುಡ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಗ್ರೀನ್ ಪ್ಲೇ, ಸೆಂಚುರಿ ಇವೆಲ್ಲ ಟಾಪ್ ಬ್ರ್ಯಾಂಡು, ಆ ಬ್ರ್ಯಾಂಡ್ ಪ್ಲೇವುಡ್ಗಳನ್ನ ಯೂಸ್ ಮಾಡಬೇಕು. ಎಸ್ಪೆಷಲಿ ಇನ್ ಕಿಚನ್ಗೆ ವಾಟರ್ ಪ್ರೂಫ್ ಆಗಿರಬೇಕು. ಐದರ್ ಅದು BWR ಇಲ್ಲ BWP, ಈ ಪ್ಲೇವುಡ್ಗಳು ಮಾತ್ರ ನೀರನ್ನು ತಡೆಯುವಂಥ, ಮಾಯಿಶ್ಚರನ್ನ ತಡೆಯುವಂಥ ಕೆಪಾಸಿಟಿ ಹೊಂದಿರುತ್ತೆ. ಎರಡನೇದಾಗಿ ಎಲೆಕ್ಟ್ರಿಕಲ್ ಪ್ರೊವಿಷನ್ನು. ಎಲೆಕ್ಟ್ರಿಷಿಯನಿಗೆ ಹೇಳಬೇಕು ನನಗೆ ಇಲ್ಲಿ ಲೈಟ್ ಬೇಕು ಇಂಟೀರಿಯರಲ್ಲಿ ಅಂತ ಮೊದಲೇ, ಅದಕ್ಕೆ ತಕ್ಕಂತೆ ಅವರು ರೆಡಿ ಮಾಡಿ ಒಂದು ಎಕ್ಸ್ಟ್ರಾ ಕನೆಕ್ಷನ್ ಕೊಟ್ಕೊಂಡಿರ್ತಾರೆ. ಇಂಟೀರಿಯರ್ ಸ್ಟಾರ್ಟ್ ಮಾಡಿದಾಗ ನಮಗೆಲ್ಲೆಲ್ಲಿ ಲೈಟ್ ಬೇಕೋ ಅಲ್ಲೆಲ್ಲ ಕನೆಕ್ಷನ್ನ ಕೊಡ್ತಾರೆ, ಇದು ಇಂಪಾರ್ಟೆಂಟು. ಮೂರನೇದಾಗಿ ಕೊನೆಯದಾಗಿ ಮಾರ್ಕೆಟಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ರೂಪಾಯಿ ನಡೀತಾ ಇದೆ ಅಂತ ಒಂದು 4-5 ಕೊಟೇಶನ್ ತೊಗೊಂಡು ನಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ವಿತ್ ಬ್ರ್ಯಾಂಡೆಡ್ ಮೆಟೀರಿಯಲಲ್ಲಿ ಹಾಕ್ಸೋದು ಬೆಸ್ಟು. ಇದಿಷ್ಟು ಇವತ್ತಿಗೆ, ಹೋಪ್ಫುಲಿ ಎಲ್ರಿಗೂ ಯೂಸ್ಫುಲ್ ಆಗಿತ್ತು ಅಂದ್ಕೊಳ್ತೀನಿ, ತುಂಬ ಇಷ್ಟನೂ ಆಯಿತು ಅಂದ್ಕೊಳ್ತೀನಿ. ಏನೇ ಕ್ವಶನ್ಸ್ ಇದ್ದರೂ ಆ್ಯಸ್ ಯೂಶ್ವಲ್ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಇನ್ನು ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೂ ಕೇಳಿ, ಅದಕ್ಕೂ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ.